ಎಂಜಿನಿಯರಿಂಗ್ ಓದಿದ್ರು ಕೃಷಿಯಲ್ಲೇ ಖುಷಿ ಕಂಡ ಮಾಜಿ ಸಚಿವರ ಮೊಮ್ಮಗ ಜನರನ್ನ ಇಂದು ಕಾಡುತ್ತಿರುವ ನಾನಾ ರೋಗಗಳಿಗೆ ರಾಸಾಯನಯುಕ್ತ ಆಹಾರವೇ ಕಾರಣವಾಗಿದೆ ಇದನ್ನ ಮನಗಂಡು ರಾಯಚೂರಿನಲ್ಲೊಬ್ಬ ಯುವಕ ಇಂಜಿನಿಯರಿಂಗ್ ಓದಿದ್ದರು ನೈಸರ್ಗಿಕ ಕೃಷಿ ಮೂಲಕ ತರಕಾರಿ ಬೆಳೆದು ಮಾರಾಟ ಮಾಡುತ್ತಿದ್ದಾನೆ ತಾತ ಮಾಜಿ ಸಚಿವರಾಗಿದ್ದರು ಮೊಮ್ಮಗ ಹೆಮ್ಮೆಯ ನೈಸರ್ಗಿಕ ಪದ್ಧತಿಯ ಕೃಷಿಕನಾಗಿ ಮಾದರಿಯಾಗಿದ್ದಾನೆ ಹೌದು ರೈತರ ಮಕ್ಕಳು ಸಹ ಕೃಷಿ ಅಂದ್ರೆ ಮೂಗು ಮುರಿತಾರೆ ಸ್ವಂತ ಜಮೀನನ್ನ ಬಿಟ್ಟು ಪಟ್ಟಣ ನಗರ ಪ್ರದೇಶಗಳಿಗೆ ತಿಂಗಳ ಸಂಬಳಕ್ಕೆ ಹೋಗ್ತಾನೆ ಇದ್ದಾರೆ ಇಂತಹದರಲ್ಲಿ ರಾಯಚೂರಿನ ಮಾಜಿ ಸಚಿವ ಎಂಎಸ್ ಪಾಟೀಲ್ ಮೊಮ್ಮಗ ಶರಣಬಸಪ್ಪ ಪಾಟೀಲ್ ಇಂಜಿನಿಯರಿಂಗ್ ಓದಿದ್ರು ಕೂಡ ಪಕ್ಕಾ ಕೃಷಿಕರಾಗಿದ್ದಾರೆ ರಾಯಚೂರು ತಾಲೂಕಿನ ಏಗನೂರು ಗ್ರಾಮದಲ್ಲಿ ನೈಸರ್ಗಿಕ ಪದ್ಧತಿಯಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆದು ಪರಿಚಯಸ್ಥರಿಗೆ ಮಾರಾಟ ಮಾಡ್ತಾ ಇದ್ದಾರೆ 10 ಎಕರ್ಸ್ ಇದೆ ಸರ್ ಇದು ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವು ಜೀವಾಮೃತ ಮೇನ್ ಯೂಸ್ ಮಾಡಿ ಏನು ಕೆಮಿಕಲ್ ಯೂಸ್ ಮಾಡಲಾರ್ದೆ ಮತ್ತು ಆರ್ಗ್ಯಾನಿಕ್ ಮೆನ್ಯೂರ್ ಏನು ಸೆಗಣೆ ಗೊಬ್ಬರ ಇವೆಲ್ಲ ಯೂಸ್ ಮಾಡಲಾರ್ದೆ ನಾವು ಜೀವಾಮೃತ ಮತ್ತು ಬೇವಿನ ಕಷಾಯ ಮತ್ತು ಅಗ್ನಿ ಅಸ್ತ್ರ ನೀಮಾಸ್ತ್ರ ಅಂತ ಮಾಡ್ಕೊತೀವಿ ಸರ್ ಒಂದಿಷ್ಟು ಕಷಾಯ ಮಾಡಿಕೊಂಡು ನ್ಯಾಚುರಲ್ಲಾಗಿ ಅವು ಗಿಡಕ್ಕೆ ಸಾಯ್ಲಿಂದನೇ ಮೈಕ್ರೋಬ್ಸ್ ಥ್ರೂನೇ ಏನೇನು ನ್ಯೂಟ್ರಿಯೆಂಟ್ಸ್ ಹೋಗ್ಬೇಕು ಆ ಥರ ನಾವು ಪ್ಲ್ಯಾನ್ ಮಾಡಿ ಮಾಡ್ಬೇಕು ಸರ್ ಇದು ನೈಸರ್ಗಿಕ ತರಕಾರಿಯನ್ನು ವಹಿಸುವವರು ಇವರ ಜಮೀನಿಗೆ ಬಂದು ತರಕಾರಿಯನ್ನು ತೆಗೆದುಕೊಂಡು ಹೋಗ್ತಾರೆ ಹೋಮ್ ಡೆಲಿವರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಶರಣಬಸಪ್ಪ ಮೊಬೈಲ್ ಆ್ಯಪ್ ಮೂಲಕ ತಾಜಾ ನೈಸರ್ಗಿಕ ತರಕಾರಿ ಮಾರಾಟ ಮಾಡುವ ಯೋಜನೆಯಲ್ಲಿದ್ದಾರೆ ತಾತನ 10 ಎಕರೆ ಜಮೀನಿನಲ್ಲಿ ಹಸಿಮೆಣಸಿನಕಾಯಿ ಟೊಮೊಟೊ ಬದನೆಕಾಯಿ ಬೆಂಡೆಕಾಯಿ ಬೀನ್ಸ್ ಕಾಲಿಫ್ಲವರ್ ಮೆಂತ್ಯ ಪಲ್ಲೆ ಕೊತ್ತಂಬರಿ ಪಲ್ಲೆ ಸೇರಿದಂತೆ ನಾನಾ ನಮೂನೆಯ ತರಕಾರಿ ಬೆಳೆ ಹಾಗೂ ಇತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಆರಂಭದಲ್ಲಿ 1/2 ಎಕರೆ 1 ಎಕರೆ ಹೀಗೆ ಹಂತ ಹಂತವಾಗಿ ನಾನಾ ತರಕಾರಿ ಬೆಳೆಗಳನ್ನು ಬೆಳೆಯೋದಕ್ಕೆ ಆರಂಭಿಸಿದ್ದು 2-3 ವರ್ಷಗಳಲ್ಲಿ ಈಗ 5 ಎಕರೆಯಲ್ಲಿ ತರಕಾರಿಯನ್ನು ಬೆಳೀತಾ ಇದ್ದಾರೆ ಮುಂದೆ 10 ಎಕರೆಯಲ್ಲೂ ತರಕಾರಿ ಬೆಳೆಯುವ ಉದ್ದೇಶವನ್ನು ಹೊಂದಿದ್ದಾರೆ ಶರಣಬಸವ ಪಾಟೀಲ್ ಅವರ ನೈಸರ್ಗಿಕವಾಗಿ ಬೆಳೆದಿರತಕ್ಕಂಥ ಕಾಯಿ ಫಾರ್ಮ್ ಹೌಸ್ಗೆ ಭೇಟಿ ನೀಡಿದ್ದೆ ಅಲ್ಲೆಲ್ಲ ಅವರು ಈ ಸಾವಯವ ಗೊಬ್ಬರದಿಂದ ಅಂದರೆ ರಾಸಾಯನಿಕ ಗೊಬ್ಬರನ ಅಲ್ಲದೆ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಸಾಕು ಚೆನ್ನಾಗಿ ಕಾಯಿಪಲ್ಲೆ ಬೆಳೆದಿರ್ತಾರೆ ಶರಣಬಸಪ್ಪ ಅವರು ಫಾರ್ಮಿಗೆ ಭೇಟಿ ನೀಡಿದಾಗ ನಮಗೆ ಭಾಳ ಆಶ್ಚರ್ಯ ಆಯಿತು ಇವರು ನೈಸರ್ಗಿಕವಾಗಿ ಇಂಥ ಚೆನ್ನಾಗಿ ಕಾಯಿಪಲ್ಲೆ ಬೆಳೆದಾರಲ್ಲಪ್ಪ ಇದನ್ನು ನಾವು ತೊಗೊಂಡು ಹೋಗ್ಬೇಕಂತಂದೇಶಿ ನಾವು ಅವ್ರ ಹತ್ರ ಕೇಳಿ ಒಂದು ಕಾಯಿಪಲ್ಲೆಯನ್ನು ಒಂದು ಸರ್ತಿ ತೊಗೊಂಬಂದು ಟೆಸ್ಟ್ ಮಾಡಿದ್ದೀವಿ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳನ್ನು ಬಳಕೆ ಮಾಡದೆ ತಾವೇ ತಯಾರಿಸಿದ ಜೀವಾಮೃತ ಅಗ್ನಿಯಾಸ್ತ್ರ ನಿಮಾಸ್ತ್ರ ಕಷಾಯಗಳನ್ನು ಬಳಸಿ ವ್ಯವಸಾಯ ಮಾಡ್ತಾ ಇದ್ದಾರೆ ಇವರ ಜಮೀನಿನಲ್ಲಿ ಎಲ್ಲಿ ಮಣ್ಣನ್ನು ತೆಗೆದ್ರು ರೈತನ ಮಿತ್ರ ಹೆರೆಹುಳುಗಳು ಸಿಗ್ತಾ ಇರೋದೇ ಇವರ ನೈಸರ್ಗಿಕ ಕೃಷಿಗೆ ಸಾಕ್ಷಿಯಾಗಿದೆ ಆದಾಯದ ವಿಷಯದಲ್ಲಿ ಸದ್ಯ ಅಷ್ಟೇನು ದೊಡ್ಡ ಮಟ್ಟದ ಲಾಭ ಇಲ್ಲದಿದ್ರು ಕೂಡ ಜನರಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಇದೆ ಕೃಷಿ ಖರ್ಚು ಕಡಿಮೆ ಇದ್ದು ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆದ ತರಕಾರಿ ಕೊಳ್ಳುವವರ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ತರಕಾರಿ ಪ್ರತಿದಿನ ಕೊಳ್ಳುವ ಗ್ರಾಹಕರು ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಶರಣಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅಷ್ಟು ಓದಿ ಕೂಡ ಅವರು ರೈತರ ಬಗ್ಗೆನೇ ಅದ್ರ ಮೇಲೆ ಕಾನ್ಸೆಪ್ಟ್ ಇಟ್ಕೊಂಡ್ಗೇಸಿ ಆರ್ಗ್ಯಾನಿಕ್ನ ಥೀಮ್ ಇಟ್ಕೊಂಡು ಎಲ್ಲ ಕಾಯಿಪಲ್ಲೆಗಳನ್ನೆಲ್ಲ ಬೆಳೆಸಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಶರಣಣ್ಣವ್ರಿಗೆ ಸೊ ಈ ಕಾಲದಲ್ಲಿ ಸಿಗೋ ರಾಸಾಯನಿಕದಿಂದ ಬೆಳೆಸಿರೋ ಆ ಕಾಯಿಪಲ್ಲೆಗಳಿಗಿಂತ ಅಣ್ಣ ಅವ್ರು ಕೊಟ್ಟಿರೋ ಎಲ್ಲ ಕಾಯಿಪಲ್ಲೆಗಳನ್ನು ಆರ್ಗ್ಯಾನಿಕ್ ಇರೋದ ಕಾರಣಕ್ಕೆ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೇದಾಗ್ತಿದೆ ಆ್ಯಕ್ಚುಲಿ ಅದು ತಿನ್ನೋದಕ್ಕಿಂತ ಇದು ಫಾರ್ ಬೆಟರ್ ಅಂತ ನನ್ನ ಅನಿಸಿಕೆ ಒಟ್ಟಲ್ಲಿ ಕೃಷಿಯನ್ನ ನಂಬಿ ಭೂಮಿ ತಾಯಿ ಸೇವೆಗೆ ಅಲ್ಲಲ್ಲಿ ಯುವಕರು ಮುಂದೆ ಬರ್ತಾ ಇರೋದು ನಿಜಕ್ಕೂ ಕೂಡ ಉತ್ತಮ ಬೆಳವಣಿಗೆ ಉದ್ಯೋಗ ಇಲ್ಲವೇ ವ್ಯಾಪಾರ ಮಾಡಿಕೊಂಡು ಒಳ್ಳೆಯ ಹಣ ದುಡಿಯುವ ಅವಕಾಶಗಳನ್ನ ಬಿಟ್ಟು ಶರಣಬಸಪ್ಪ ಪಾಟೀಲ್ ನೈಸರ್ಗಿಕ ಕೃಷಿಕರಾಗಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಅವರಿಗೆ ಯಶಸ್ಸು ದೊರೆಯಲಿ ಅನ್ನೋದೇ ಎಲ್ಲರ ಆಶಯ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ ರಾಯಚೂರು